ನಗರೋತ್ಥಾನ ಯೋಜನೆಯಡಿಯಲ್ಲಿ ಕೊಳ್ಳೇಗಾಲ ನಗರಸಭೆಗೆ ಬಿಡುಗಡೆಯಾಗಿರುವ 30 ಕೋಟಿ ರೂಪಾಯಿ ಅನುದಾನದಲ್ಲಿ ನಗರದ ಹೈಟೆಕ್ ಬಸ್ ನಿಲ್ದಾಣದ ಕಾಮಗಾರಿಗೆ ಹಣ ಬಳಸದಿರುವಂತೆ ನಗರಸಭೆ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು. ನಗರಸಭೆ ಕಚೇರಿಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಭೇಟಿ ನೀಡಿ ಸಭೆಯನ್ನ ನಡೆಸಿದರು. ಈ ವೇಳೆ ನಗರೋತ್ಥಾನ ಯೋಜನೆ ಅನುದಾನದಲ್ಲಿ ನಗರದ ವಾರ್ಡ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಮೊತ್ತವನ್ನ ಮೀಸಲಿಡಬೇಕು ಅಂತ ಸದಸ್ಯರು ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿಗಳು ಕೌನ್ಸಿಲ್ನಲ್ಲಿ ಚರ್ಚೆ ಮಾಡಿ ಜಿಲ್ಲಾ ಸಮಿತಿಗೆ ವರದಿ ಕಳುಹಿಸುವಂತೆ ತಿಳಿಸಿದರು. ಇನ್ನು ನಗರಸಭೆ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆಯ ಬಗ್ಗೆ ಸದಸ್ಯರು ದನಿ ಎತ್ತಿದರು. ಇಂಜಿನಿಯರ್, ಹೆಲ್ತ್ ಇನ್ಸ್ಪೆಕ್ಟರ್ ಸೇರಿದಂತೆ ಇತರ ಸಿಬ್ಬಂದಿಗಳ ಕೊರತೆ ಇದ್ದು ಸಾರ್ವಜನಿಕರ ಕೆಲಸಗಳಿಗೆ ತೊಂದರೆಯಾಗ್ತಿದೆ. ಹೀಗಾಗಿ ಸಿಬ್ಬಂದಿ ಕೊರತೆಯನ್ನು ನೀಗಿಸುವಂತೆ ಮನವಿಯನ್ನ ಮಾಡಿದರು. ನಗರದಲ್ಲಿ ಪ್ರಗತಿಯಲ್ಲಿರುವ 24x7 ಕುಡಿಯುವ ನೀರಿನ ಕಾಮಗಾರಿ, ಸರ್ಕಟನ್ ಕಾಲುವೆ ಕಾಮಗಾರಿ ಹಾಗೂ ಒಳಚರಂಡಿ ಕಾಮಗಾರಿಗಳು ವಿಳಂಬವಾಗ್ತಿವೆ. ಅಲ್ಲದೆ ಕೆಲವೆಡೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ನಿರ್ವಹಿಸಲಾಗಿದೆ ಅಂತ ಜಿಲ್ಲಾಧಿಕಾರಿಗಳ ಬಳಿ ಆರೋಪವನ್ನ ಮಾಡಿದರು. ಇನ್ನು ಶುದ್ಧ ಕುಡಿಯುವ ನೀರು ಘಟಕಗಳ ಹಣಕಾಸಿನ ಸುಳ್ಳು ಲೆಕ್ಕ ತೋರಿಸಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆಸಲಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸದಸ್ಯರು ಒತ್ತಾಯಿಸಿದರು. ಬಳಿಕ ಪ್ರತಿಕ್ರಿಯೆ ನೀಡಿದ ಡಿಸಿ ಚಾರುಲತಾ ಸೋಮಲ್ ಅವರು ನೀರಿನ ಘಟಕಗಳ ಹಣಕಾಸು ಹಗರಣದ ವಿಚಾರಣೆ ನಡೆಸಿ ಸೂಕ್ತ ತನಿಖೆಯನ್ನ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು. ಸಭೆ ಬಳಿಕ ಡಿಸಿಯವರು ಹೈಟೆಕ್ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಆರ್ ಸುಶೀಲಾ, ನಗರಸಭಾ ಆಯುಕ್ತ ವಿಜಯ್, ಎಡಬ್ಲಿ ಅಲ್ತಾಫ್ ಅಹಮದ್ ಸೇರಿದಂತೆ ಇತರ ಸಿಬ್ಬಂದಿಗಳು ಹಾಜರಿದ್ದರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಅದು ನಮ್ಮ ನಗರೋತ್ಥಾನ ಆಕ್ಷನ್ ಪ್ಲಾನ್ ಅನುಮೋದನೆ ಮಾಡಲಿಕ್ಕೆ ಡಿಸ್ಟ್ರಿಕ್ಟ್ ಹಂತದಲ್ಲಿ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹಂತದಲ್ಲಿ ಒಂದು ಮೀಟಿಂಗ್ ಇದೆ. ಅದೇ ಪ್ರಕಾರ ನೆಕ್ಸ್ಟ್ ಸ್ಟೇಟ್ ಲೆವೆಲ್ಗೆ ನಮ್ಮಿಂದ ಅನುಮೋದನೆ ಆಗಿ ಹೋಗುತ್ತೆ. ಅದಕ್ಕೆ ಏನು ಗೈಡ್ಲೈನ್ ಇದೆ, ನಾವೇ ಕೂಡ ಎಲ್ಲ ಅದರ್ ಲೋಕಲ್ ಬಾಡಿಗೆ ನಿಯಮ ಪ್ರಕಾರ ಗೈಡ್ಲೈನ್ ಪ್ರಕಾರ ನೀವೇ ಐಡೆಂಟಿಫಿಕೇಶನ್ ಮಾಡಿ ನಮಗೆ ಸಿಟೀಸಿಂದ ಆಕ್ಷನ್ ಪ್ಲಾನ್ ಬರಲಿ ಅಂತ ಚರ್ಚೆ. ಮೇಡಮ್, ಸಿಬ್ಬಂದಿ ಕೊರತೆಗಳಿದಾವೆ ಮೇಡಮ್? ಸೊ ಸಿಬ್ಬಂದಿ ಕೊರತೆ ಕೂಡ ಇವಾಗ ನಮ್ಮ ಹಿಂದೆ ಕೂಡ ಗಮನಕ್ಕೆ ಬಂದಿದೆ. ಅದರಲ್ಲಿ ಸರ್ಕಾರ ಗಮನಕ್ಕೂ ಕೂಡ ನಾವೇ ತರ್ತೀವಿ ಮತ್ತೆ ಯಾವ ರೀತಿ ನಮಗೆ ಬಗೆಹರಿಸಲಿಕ್ಕೆ ಆಗತ್ತೆ ಅಂತ ನಮ್ಮ ಜೊತೆ. ಸೊ ಆರೋಪ ಪ್ಲಾಂಟ್ ಸಂದರ್ಭದಲ್ಲಿ ಕೆಲವು ಹಿಂದೆ ನ್ಯೂನತೆಗಳು ಆಗಿದೆ ಅಂತ ಒಂದು ಹೇಳಿದ್ದಾರೆ, ಅದು ಕೂಡ ಒಂದು ಗಮನಕ್ಕೆ ಬಂದಿದೆ. ಮತ್ತೆ ಏನು ಹಿಂದೆ ಸಮಸ್ಯೆ ಇತ್ತು, ಇನ್ನು ಮುಂದೆ ಮತ್ತೆ ಅದನ್ನೇ ಆಗಬಾರದಂತ ಒಂದು ಅವರು ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ಅದನ್ನು ಅವರು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ನಗರದಲ್ಲಿ ನಡೀತಿರತಕ್ಕಂಥ 24x7 ಮತ್ತು ಸರ್ಕಟನ್ ಕಾಲುವೆ ಮತ್ತು ಒಳಚರಂಡಿ ಕಾಮಗಾರಿ ಅವೈಜ್ಞಾನಿಕ ಅಂತ ಆರೋಪ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ನಮ್ಮ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಪ್ರತಿ ವಾರ ಒಂದು ಇದರದ್ದು ರಿವ್ಯೂ ಆಗಲಿ, ಯಾಕಂತಂದ್ರೆ ಬೇರೆ ಬೇರೆ ಇಲಾಖೆಗೆ ಅವರ DPR ಪ್ರಕಾರ, ಅವರ ಡಿಸೈನ್ ಪ್ರಕಾರ ಅವರದ್ದು ಎಲ್ಲ ಕಾಂಟ್ರಾಕ್ಟ್ಸ್ ಎಲ್ಲ ಇರುತ್ತೆ. ಅದೇ ಪ್ರಕಾರ ನಮ್ಮ ಅರ್ಬನ್ ಲೋಕಲ್ ಬಾಡಿ ಕೂಡ ವಾರ ವಾರಕ್ಕೆ ಅವರ ಜೊತೆಯಲ್ಲಿ ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿ ಒಂದು ಮಾನಿಟರ್ ಮಾಡಿ ಅಂತ ನಾನು ಹೇಳ್ತೀನಿ.